ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾ ಟಾಕೀಸ್. ಇವತ್ತಿನ ವಿಡಿಯೋ ಬಂದು ನಾನು ವ್ಲಾಗ್ ನಂದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ವ್ಲಾಗಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಿಲ್ಲ, ಆ್ಯಕ್ಚುಲಿ ಅಮ್ಮ ಮಾಡ್ತಾ ಇದ್ದಾರೆ. ನನ್ನ ವ್ಲಾಗನ್ನು ಕಂಪ್ಲೀಟಾಗಿ ನೋಡಬೇಕು ಅಂದರೆ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸೊ ಬನ್ನಿ, ನಾನು ಏನು ಅಮ್ಮ ಇಲ್ಲ, ಅಮ್ಮ ಮಾರ್ಕೆಟಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಭವಿಷ್ಯ ಎಂದು ಒಂದು ಕಾರ್ ಇತ್ತು ಆಟಾಡೋದು. ಸೊ ಆಟಾಡೋ ಕಾರು ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ಅಪ್ ಆಗ್ತಾ ಇರಲಿಲ್ಲ. ಕೋವಿಡ್ ಸ್ವಲ್ಪ ಮೂವ್ ಆಗ್ತಿತ್ತು, ಹೋಗ್ತಿರ್ಲಿಲ್ಲ ಅಂತೆ. ಸೊ ಅದು ಆಕ್ಚುಲಿ ಕೋವಿಡ್ ಟೈಮಲ್ಲಿ ತಂದಿದ್ದು, ಎಲ್ಲೂ ಹೋಗ್ತಾ ಇರಲಿಲ್ಲ, ಮಕ್ಕಳು ಮನೆಯಲ್ಲೇ ಆಟಾಡಲಿ ಅಂದ್ಬಿಟ್ಟು ಕಾರ್ ತಂದಿದ್ವಿ. ಬಟ್ ಅದೇನಾಯ್ತು, ಅದು ಸ್ಟಾರ್ಟ್ಅಪ್ ಆಗ್ತಿರ್ಲಿಲ್ಲ, ಅದಕ್ಕೆ ಏನು ಮಾಡಿದ್ವಿ, ರಿಪೇರಿಗೆ ಅಂತ ಕೊಟ್ಟಿದ್ವಿ. ಸೊ ಅಮ್ಮ ಅಲ್ಲಿಗೆ ಹೋಗಿದ್ದಾರೆ ತರಕ್ಕಂತ. ಸೊ ತರದ್ರದ್ರೊಳಗೆ ಅಮ್ಮ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟಿರು ಅಂದರು. ಸೊ ಬಟನ್ ಮಶ್ರೂಮ್ ತಂದಿದ್ದೀವಿ, ಎರಡು ಪ್ಯಾಕ್ ತಂದಿಟ್ಟಿದ್ದಾರೆ ಅಮ್ಮ. ಸೊ ಇದನ್ನು ಏನು ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ. ಆ್ಯಕ್ಚುಲಿ ಅಮ್ಮನ ಮನೆಗೆ ಬಂದಾಗ ಮಕ್ಕಳು ಏನು ಕೆಲಸನೇ ಇಲ್ಲ, ಬರೀ ತಿನ್ನೋದು ಮಲಗೋದು. ಬಂದು ನಾನು ಒನ್ ವೀಕ್ ಹತ್ತತ್ರ ಆಯಿತು, ಏನು ಕೆಲಸ ಮಾಡ್ತಿಲ್ಲ, ಬರೀ ತಿನ್ನೋದು ಮಲಗೋದು, ಭವಿಷ್ಯನ ಜೊತೆ ಬಬ್ಲು ಜೊತೆ ಆಟಾಡೋದು, ಮನೆ ಕೆಲಸ ಸಣ್ಣ ಪುಟ್ಟ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ನಮ್ಮ ಮನೆಗೆ ಅಂತ ಹೋದಾಗ, ಅಲ್ಲಿ ಅಂದರೆ ಹಾಸನಿಗೆ ಹೋದಾಗ, ಅಲ್ಲಿಲ್ಲ ಕೆಲಸದಿಂದ ಹಿಡಿದು ಅಡುಗೆಯಿಂದ ಹಿಡಿದು ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ನಂದೇ ಜವಾಬ್ದಾರಿ ಆಗಿರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಅಡುಗೆ ಒಂದು ಬಿಟ್ಟು ಇನ್ನು ಉಳಿದಿದ್ದ ಕೆಲಸ ನಾನು ಮಾಡ್ಕೋತಾ ಇರ್ತೀನಿ. ಸೊ ಬನ್ನಿ, ಈಗ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ಮಶ್ರೂಮ್ ಅಲ್ಲಿ ಇವತ್ತು ತಂದಿರೋದು ನಾನು ಬಟನ್ ಮಶ್ರೂಮ್. ಸೊ ಕ್ಲೀನ್ ಮಾಡೋಣ, ಭವಿಷ್ಯನೂ ನನಗೆ ಹೆಲ್ಪ್ ಮಾಡ್ತಾರೆ. ಅಲ್ಲ ಭವಿಷ್ಯ, ಹೆಲ್ಪ್ ಮಾಡ್ತೀಯ ಭವಿಷ್ಯ? ಮಕ್ಕಳು ಇದ್ರೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ಭವಿಷ್ಯ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಈ ಥರಲ್ಲೇ ನನ್ನ ಮಗ ಏನು ಮಾಡೋಕ್ಕೆ ಬಿಡಲ್ಲ ನೋಡ್ತಾ ಇದ್ದಾನೆ. ನನ್ನ ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ ನನ್ನ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ನನ್ನ ಮಗ ಕಮೆಂಟ್ ಮಾಡಿ ಅಂತಿರ್ತಾನೆ. ಹೆಂಗೆ ಮಕ್ಕಳು, ಹಾಯ್, ನಾನು ಮಾತಾಡಂಗೆ ಇಲ್ಲ, ಏನು ಮಾಡ್ತಾನೆ ಪಾಪು, ಕಮೆಂಟ್ ಮಾಡಿ ಬಾಬಾಯ್ ಅಂತಾನೆ ಅಲ್ಲ ಪಾಪು. ಕೆಲವರು ಮಶ್ರೂಮನ್ನ ಹೀಗೆ ಏನು ನೀರಲ್ಲಿ ಎಜ್ಜಿಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತಾರೆ, ಬಟ್ ನಂಗೆ ಅದು ಇಷ್ಟ ಆಗಲ್ಲ. ನಾನು ಈ ಥರ ಒಂದು ಲೇಯರ್ನ ಹಿಂಗೆ ತಕ್ಕೋತಾ ಹೋಗ್ತೀನಿ, ಈ ಥರ ಒಂದು ಔಟರ್ ಲೇಯರ್ ಏನಿದೆ ಅದನ್ನ ತಕ್ಕೋಬಿಟ್ಟು ನೆಕ್ಸ್ಟ್ ತೊಳ್ಕೊಬಿಟ್ರೆ ಕ್ಲೀನ್ ಆಗುತ್ತೆ. ನಾನು ಒಂದು ತೆಗೆದು ತೋರಿಸ್ತೀನಿ ನಾನು ಯಾವ ಥರ ಕ್ಲೀನ್ ಮಾಡ್ಕೋತೀನಿ ಅಂತ. ಏನು ಪಾಪು, ಟೊಮ್ಯಾಟೋ ಬಾಯ್, 1 2 3 ಹೇಳು ಪಾಪು, 1 ಹೇಳ್ಬೇಕು. ಪಾಪ ನನ್ನ ಮಗನಿಗೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅಂತ ನಾಚಿಕೆ ಆಗಿಬಿಟ್ಟಿದೆ, ಅದಕ್ಕೆ ನಂಬರ್ಸ್ ಹೇಳ್ತಾ ಇಲ್ಲ ಅವನು. ಸೊ ಈ ಥರ ಕ್ಲೀನ್ ಆಗುತ್ತೆ ಮಶ್ರೂಮ್, ಈ ಥರ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಏನಿದೆಯಲ್ಲ ಅದನ್ನು ಚೂರು ಹೀಗೆ ತಕ್ಕೊಬಿಟ್ರೆ ನೋಡಿ ಎಷ್ಟು ಕ್ಲೀನ್ ಆಯಿತು ಮಶ್ರೂಮ್. ಸೊ ಈ ಥರ ಮಶ್ರೂಮ್ನ ನಾನು ಪ್ರತಿಯೊಂದು ಮಶ್ರೂಮ್ನ ಕ್ಲೀನ್ ಮಾಡ್ಕೋತೀನಿ ನೋಡಿ. ಈ ಥರ ಸ್ವಲ್ಪ ಕಲ್ಲೆಲ್ಲ ಸಣ್ಣ ಮಣ್ಣೆಲ್ಲ ಇರುತ್ತೆ. ಸೊ ಇದನ್ನ ಈ ಥರ ಕ್ಲೀನ್ ಮಾಡ್ಕೋಬಿಟ್ಟು 4 ಪೀಸಸ್ ಮಾಡಿಕೊಂಡು ವಾಶ್ ಮಾಡ್ಕೋಬಿಟ್ರೆ ಮಶ್ರೂಮ್ ತಿನ್ನೋಕ್ಕೆ ರೆಡಿ ಆಗಿರುತ್ತೆ. ಸೊ ಭವಿಷ್ಯಂಗೆ ಏನು ಗೊತ್ತಾ, ಅವರೆಕಾಳು ಸುಲಿಯೋದು, ತೊಗರಿಕಾಯಿ ಸುಲಿಯೋದು, ಸುಲಿಯಕಾಳು ಸುಲಿಯೋದು, ಈ ಥರ ಸುಲಿಯೋ ಥರದ್ದೇ ಇದ್ಬಿಟ್ರೆ ಭವಿಷ್ಯಂಗೆ ತುಂಬ ಇಷ್ಟ. ಅವಳು ಮುಂಚೆ ಚಿಕ್ಕ ಪಾಪುಯಿಂದನೂ ಅಷ್ಟೇ, ಅವಳು ಸುಲಿಯಂಥದ್ದು ಏನಾದರೂ ಬಂದರೆ ನಾನು ಸುಲಿತೀನಿ ಅಂತ ಸುಲಿತಾ ಕೂತ್ಕೊಳ್ಳೋದು. ಈ ಬಬ್ಲುನೇ ಯಾಕೋ ಇತ್ತೀಚೆಗೆ ಹಾಗೆ ಕಲ್ತಿಯಾನೆ, ನಾನು ಸೊಪ್ಪು ಸೋಸೊತ್ತಿಗೆ ತರಕಾರಿ ಸೋಸೊತ್ತಿಗೆ ಬಂದ್ಬಿಡ್ತಾನೆ ಅಮ್ಮ ನಾನು ಅಂತ. ಅಲ್ಲ ಪಾಪು, ಏನು ಮಾಡ್ತೀಯ ನೀನು? ನೀನು ಬರ್ತೀನಿ ಅಂತೀಯಾ? ಬೇಡ, ನೀನು ಸಪೋಸ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ, ವಾವ್, ಎಲ್ಲಿ ತರ್ಸೋಣ, ಭವಿಷ್ಯ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಾಳೆ, ವಾವ್, ನನಗಿಂತ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದಾಳೆ ನನ್ನ ಮಗಳು ಅಲ್ವಾ, ಚೆನ್ನಾಗಿ ಕ್ಲೀನ್ ಮಾಡಿದಾಳೆ. ಸೂಪರ್. ಏನಿದು ಪಾಪು? ಇದು ಮಶ್ರೂಮ್. ಇದ್ರೊಳಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಕಟ್ ಮಾಡ್ತೀನಿ ನಾನು. ಓಕೆ ಓಕೆ, ಬಂಡನ್ ಓಕೆ. ನಿಮಗೆಲ್ಲ ಇನ್ನೊಂದು ಕಾಮಿಡಿ ವಿಷಯ ತೋರಿಸ್ತೀನಿ, ಜಸ್ಟ್ ಈಗ ನಡೆದಿರೋಂಥ ಇನ್ಸಿಡೆಂಟ್ ತೋರಿಸ್ತೀನಿ ಏನು ಅಂತ. ಒಬ್ಬಳು ಯಾರಿದು, ಅಪ್ಪಪ್ಪನ ತಾತ ಅಪ್ಪಪ್ಪನ ಅಪ್ಪ ಸೇಮ್ ಏನು CM ಬೊಮ್ಮೆ ಇದ್ದಾರೆ ಅದೇ ಥರ ನೋಡೋಕ್ಕಿದ್ದಾರೆ. ಸೊ ಅವ್ನು ಯಾವಾಗಲೂ ಅಷ್ಟೇ ಫೋಟೋಲೆಲ್ಲ ಪೇಪರಲ್ಲೆಲ್ಲ ಬಂತು ಅಂದ ತಕ್ಷಣ, ಇದ್ಯಾರು ಪಾಪು? ತಾತ ಅಪ್ಪಪ್ಪ ಅಪ್ಪಪ್ಪನ ಇದು. ಅಪ್ಪ ಸೇಮ್ ಸ್ವಲ್ಪ ತಲೆಯಲ್ಲಿ ಕೂದಲಿಲ್ಲ, ಮತ್ತೆ ಗುಂಡುಕ್ಕಿದಾರಲ್ವಾ, ಅದಕ್ಕೆ ಬಬ್ಲು ಏನು ಬೊಮ್ಮೆ ಸರ್ನ ನೋಡಿದ ತಕ್ಷಣ ಏನು ಮಾಡ್ತಾನೆ,
ಅಪ್ಪಪ್ಪ ಅಪ್ಪಪ್ಪ ಅಂತ ಹೇಳ್ತಾನೆ. ಆಮೇಲೆ ಅವತ್ತು ಏನು ಮೈಸೂರು ದಸರಾ ನಡೀತಲ್ವಾ, ಅವಾಗ ದಸರಾದೆಲ್ಲ ಉತ್ಸವ ಟಿ ವಿಲಿ ತೋರಿಸ್ತಾ ಇದ್ದಾರೆ, ನಾವು ಊರಲ್ಲಿದ್ವಿ, ಅಲ್ಲಿಂದ ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ದಾನೆ, ಅಪ್ಪಪ್ಪ ಅಪ್ಪಪ್ಪ ಟಿ ವಿಲಿ ಬರ್ತಿದ್ಯಾ ಅಪ್ಪಪ್ಪ ಅಪ್ಪಪ್ಪ ಅಂತ. ಸೊ ಅವನಿಗೆ ತಲೆಯಲ್ಲಿ ಕೂದ್ಲು ಯಾರಿರಲ್ಲ, ಗುಂಡುಗುಂಡಕ್ಕೆ ಯಾರಿರ್ತಾರೆ ಅವರೆಲ್ಲ ಅಪ್ಪಪ್ಪ ಅಪ್ಪಪ್ಪ. ಆಯಿತು, ಸೊ ಮಶ್ರೂಮ್ ಎಲ್ಲ ಕ್ಲೀನ್ ಆದಮೇಲೆ ಈ ಥರ ಕಾಣುತ್ತೆ. ಸೊ ಇದನ್ನು ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೋಬಿಟ್ರೆ ರೆಡಿ ಆಗಿರುತ್ತೆ, ರೆಡಿ ಏನು ಅಡುಗೆ ಮಾಡೋಕ್ಕೆ ರೆಡಿ ಆಗಿರುತ್ತೆ. ಸೊ ಈಗ ನಾನು ರೆಡಿ ಮಾಡಿಡ್ತೀನಿ, ಆಮೇಲೆ ಅಮ್ಮ ಬಂದು ಅಡುಗೆ ಮಾಡ್ತಾರೆ. ಸೊ ನೋಡೋಣ ಹೇಗಾಗುತ್ತೆ. ನೀವು ನಾನು ತುಂಬ ಈ ಸೈಜ್ ಮಶ್ರೂಮ್ ಇದೆ, ನಾನು 6 ಪೀಸಸ್ ಮಾಡ್ಕೋತಿದ್ದೀನಿ. ಸೊ ತುಂಬ ಸಣ್ಣ ಸಣ್ಣ ಬಟನ್ ಇತ್ತು ಅಂದರೆ ನೀವು 4 ಪೀಸಸ್ ಮಾಡ್ಬೋದು, ಬಟ್ ಇರಲಿ ಬಿಡಿ. ಬಟ್ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ ತುಂಬ ದೊಡ್ಡ ದೊಡ್ಡ ಮಶ್ರೂಮ್ ಇದೆ, ಸೊ 4-6 ಪೀಸಸ್ ಮ್ಯಾಕ್ಸಿಮಮ್ ಮಾಡ್ಕೋತಿದ್ದೀನಿ. ಸೊ ಈ ಥರ ಕಾಣುತ್ತೆ, ನಿಮಗೆ ತುಂಬ ಸಿಕ್ಕು ಪೀಸ್ ಆಯಿತು ಅಂದರೆ ಬಾಯಿಗೇನು ಸಿಕ್ಕಲ್ಲ. ಸೊ ಈ ಥರ ಇತ್ತು ಅಂದರೆ ಈ ಥರದಲ್ಲಿ ನೀವು 3 ಪೀಸಸ್ ಮಾಡಿಕೊಂಡ್ರು ಸಾಕು, ಇಲ್ಲ 4 ಪೀಸಸ್ ಮಾಡಿಕೊಂಡ್ರು ಸಾಕು. ಸೊ ಇದೆಲ್ಲ ಕಟ್ ಮಾಡಿ ರೆಡಿ ಆದಮೇಲೆ ನೀವು ವಾಷಿಗೆ ಅಂತ ಒಂದು 2 ಮಿನಿಟ್ಸ್ ಉಪ್ಪಿನ ನೀರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ರೆ ಏನಾದ್ರು ಮಣ್ಣು ಕೊಳೆ ಏನಾದರೂ ಇತ್ತು ಅಂದರು ಪೂರ್ತಿ ಕ್ಲಿಯರ್ ಆಗುತ್ತೆ. ಸೊ ಈಗ ಬಬ್ಲು ಮತ್ತು ಭವಿಷ್ಯನ ಕಾರ್ ರೆಡಿ ಆಯಿತು, ರೆಡಿಯಾಗಿ ಬಂದಿದೆ. ಇಬ್ಬರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಆಟ ಆಡೋಕ್ಕದ್ರಲ್ಲಿ, ತುಂಬಾ ಗ್ಯಾಪ್ ಆಗಿತ್ತು, ಅದು ರಿಪೇರಿ ಕೊಟ್ಟು ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಆಗಿತ್ತು ಅಂತ ರಿಪೇರಿ ಕೊಟ್ಟು ತುಂಬ 1 ತಿಂಗಳು ಅನ್ಕೋತೀನಿ ಅಷ್ಟು ದಿವಸ ಆಗಿತ್ತು ತಂದಿರಲಿಲ್ಲ. ಸೊ ಆಟಾಡ್ದಲ್ಲೇ ತುಂಬ ದಿನ ಆಗಿತ್ತು, ಮತ್ತು ಈಗ ಇವನು ಸ್ವಲ್ಪ ಗೊತ್ತಾಗಿದೆ ಇವನಿಗೆ ಆಟಾಡೋದು ಹೇಗೆ ಅಂತ. ಸೊ ಹಾಗಾಗಿ ಈಗ ಸ್ವಲ್ಪ ಆಟಾಡ್ಬೋದು ಅನ್ಕೋತೀನಿ. ಮುಂಚೆ ಎಲ್ಲ ಗೇರು ಏನು ಸ್ಟೀರಿಂಗು ಎಲ್ಲ ತುಂಬ ಲೊಟ ಲೊಟ ಅಂತ ಇದು ಮಾಡಿಬಿಟ್ಟು ಮುರಿಯೋಕ್ಕೆ ಹೋಗ್ತಾನೆ, ಅಷ್ಟೊಂದು ರ್ಯಾಶ್ ಡ್ರೈವಿಂಗ್ ಅವನು ಆಟಾಡೋ ಗೇಮ್ಸಲ್ಲೆಲ್ಲ. ಬಾಯ್ಸೇ ಹೇಗೆ ಅನಿಸುತ್ತೆ, ಗಂಡುಮಕ್ಳು ತುಂಬಾ ರ್ಯಾಶ್ ಇರ್ತಾರೆ, ತುಂಬ ಹೊಡೆಯೋದು ಎಲ್ಲ ಮಾಡ್ತಾನೆ ಇವಳಿಗಂತೂ, ಪಾಪ ಬೇಜಾರಾಗುತ್ತೆ ನನಗೆ. ಸೊ ಬನ್ನಿ ಈಗ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಏನು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದಾರೆ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ 2 ಏಲಕ್ಕಿ ಸ್ವಲ್ಪ ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿ, ಇಲ್ಲಿ ನೆನೆಸಿಟ್ಟಿನ ಒಂದು 10-12 ಗೋಡಂಬಿ. ಇಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವು ಕಟ್ ಮಾಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಶುಂಠಿ ಹಾಗೆ ಏನು ಚಕ್ಕೆ ಲವಂಗ, ಸೊ ಎಲ್ಲದನ್ನು ಏನು ಹುರಿದಿಟ್ಕೋಬೇಕು. ಸೊ ಹುರಿದು ಚೆನ್ನಾಗಿ ಎಣ್ಣೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಬೆಚ್ಚಗಾಗಷ್ಟು ಫ್ರೈ ಮಾಡ್ಕೋಬಿಟ್ರೆ ನಿಮಗೆ ನೆಕ್ಸ್ಟ್ ಏನು ಮಾಡ್ತೀರಿ, ಏನು ಉಳಿದಿದೆ ಟೊಮ್ಯಾಟೊ ಹಣ್ಣು ಇದನ್ನು ಫುಲ್ ಏನು ಹೆಚ್ಚಿಟ್ಕೊಂಡಿರ್ತಿರಲ್ವ ಎಲ್ಲ ಮಸಾಲೆನ ಫ್ರೈ ಮಾಡೋವಂಥದ್ದು, ಫ್ರೈ ಮಾಡಿಬಿಟ್ಟು ರುಬ್ಬಿಟ್ರೆ ನಿಮಗೆ ಮಸಾಲೆ ರೆಡಿಯಾಗಿರುತ್ತೆ. ಸೊ ಈಗ ನೋಡಿದ್ರಿ ನೀವು ನನ್ನ ಮಶ್ರೂಮ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಏನು ಗೊತ್ತಾ, ಮಶ್ರೂಮ್ ಆ್ಯಕ್ಚುಲಿ ನಾನ್ ವೆಜ್ಜು ಅಂತಾರೆ, ವೆಜ್ಜು ಅಂತಾರೆ, ಬಟ್ ಸ್ಟಿಲ್ ಐ ಡೋಂಟ್ ನೋ ಏನದು ಅಂತ, ತಿನ್ನೋರು ತಿಂತಾರೆ. ನೆಕ್ಸ್ಟ್ ಈಗ ನಾನು ಕ್ಯಾಪ್ಸಿಕಮ್ ಕೂಡ ಹೆಚ್ಚಿಟ್ಕೊಂಡಿದ್ದಾರೆ, ಅದಾದಮೇಲೆ ಸ್ವಲ್ಪ ಈರುಳ್ಳಿ ನಾನು ನೆನೆಸಿಟ್ಟಿರೋ ಗೋಡಂಬಿನ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಇದನ್ನು ಕೂಡ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಖಾರ ಪುಡಿ, ಧನಿಯ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏನು ನೆಕ್ಸ್ಟ್ ಇಲ್ಲಿ ಮಸಾಲೆನ ರುಬ್ಬಕ್ಕೆ ಏನು ಹುರಿದಿಟ್ಕೊಂಡಿರೋಂಥದ್ದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಮಶ್ರೂಮ್ ಲೋ ಕ್ಯಾಲರಿ ಹಾಗೆ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು, ಆದಷ್ಟು ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹಾಗೆ ಇಲ್ಲಿ ಗೋಡಂಬಿ ಕೂಡ ಹಾಕ್ತಿರೋದ್ರಿಂದ ಒಳ್ಳೆ ಏನು ಹೆಲ್ದಿ ಫುಡ್ ಅಂತಲೇ ಅನ್ಬೋದು ನಿಮಗಿದು, ತುಂಬಾ ಚೆನ್ನಾಗಿರುತ್ತೆ. ಮಶ್ರೂಮ್ ಅಂತೂ ಏನು ಸ್ವಲ್ಪ ನಾನ್ ವೆಜ್ ಥರ ಫೀಲ್ ಆಗುತ್ತೆ ತಿನ್ನಕ್ಕೆ, ತುಂಬಾ ಒಂಥರ ಟೇಸ್ಟಿ ಇರುತ್ತೆ. ಸೊ ನಾನು ಇಲ್ಲಿ ರುಬ್ಬಕ್ಕೆ ಸ್ವಲ್ಪ ಮೊಸರುನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು 2-3 ಸ್ಪೂನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಖಾರ ಪುಡಿ, ಏನು ಧನಿಯಾ ಪುಡಿ ಹಾಗೆ ಅರಶಿನ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊಬಿಡೋದು, ರುಬ್ಕೊಬಿಟ್ರೆ ಮಸಾಲೆ ನಿಮಗೆ ರೆಡಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಏನು ಸ್ವಲ್ಪ ಬಾಂಡ್ಲಿಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾದ ನಂತರ ಅದಕ್ಕೆ ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಹಾಗೆ ನಾನಿಲ್ಲಿ ಬರೀ ಮಶ್ರೂಮ್ ಕರಿ ಮಾತ್ರ ಮಾಡ್ತಿಲ್ಲ, ಮಶ್ರೂಮಿಗೆ ಇಲ್ಲಿ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಆ್ಯಡ್ ಮಾಡೋದ್ರಿಂದ ಅದ್ರ ರುಚಿನೇ ಬೇರೆ ಇರುತ್ತೆ. ಬೇಕಾದ್ರೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈರುಳ್ಳಿ ನೆಕ್ಸ್ಟ್ ಚೆಂದ ಒಂದು ಕೆಂಪು ಬಣ್ಣ ಬಂದ ನಂತರ ನಾನಿಲ್ಲಿ ಏನು ಮಶ್ರೂಮ್ನ ಆ್ಯಡ್ ಮಾಡ್ಕೋತಿದ್ದೀವಿ. ಮಶ್ರೂಮ್ ಏನು ಗೊತ್ತಾ, ನೀವು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ ನೋಡಿ, ಈ ಥರ ಫುಲ್ನ ನೀರು ಬಿಟ್ಕೊಬಿಡುತ್ತೆ, ಮತ್ತೆ ನೀವು ನೀರನ್ನು ಆ್ಯಡ್ ಮಾಡೋಕೆ ಹೋಗಬೇಡಿ. ಅದಾದ ನಂತರ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಫ್ಲೇವರೇ ಒಂಥರ ಚಂದನ, ನನಗಂತೂ ತುಂಬಾ ಇಷ್ಟ ಕ್ಯಾಪ್ಸಿಕಮ್ ಕರಿ, ಅಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು.
ಅದು ಮಶ್ರೂಮ್ ಜೊತೆ ಹಾಕಿದಾಗ ಆ ಮಶ್ರೂಮ್ ಫ್ಲೇವರ್ ಹಾಗೆ ಕ್ಯಾಪ್ಸಿಕಮ್ ಫ್ಲೇವರ್ ತುಂಬ ಎಮ್ಮಿ 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 ಫೀಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕೂಡ ಆ್ಯಡ್ ಮಾಡ್ಕೋತಿದ್ದೀವಿ. ನೀವು ಏನೇ ಹೇಳಿ ಮಕ್ಕಳೂ ನಮ್ಮ ಕೆಲಸದಲ್ಲಿ ಸ್ವಲ್ಪ ಅವ್ರು ಇನ್ವಾಲ್ವ್ ಆದರೆ ಒಂಥರ ತುಂಬಾ ಖುಷಿ ಆಗುತ್ತೆ. ಈ ಸಣ್ಣ ಏಜಲ್ಲೇ ನಮ್ಮ ಜೊತೆ ಅವರು ಇಷ್ಟೊಂದು ನಾವು ಏನು ಮಾಡ್ತೀವಿ ಅದನ್ನೇ ಅಬ್ಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಮಕ್ಳಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈಗ ನಾವು ತರಕಾರಿ ಹೆಚ್ಚಿದ್ರೆ ಅವರು ಕೂತ್ಕೊಂಡು ತರಕಾರಿ ಹೆಚ್ತಾ ಇದ್ದರೆ ಆ ಒಂದು ಏನೋ ಒಂದು ಅಬ್ಸರ್ವೇಷನ್ ಸ್ಕಿಲ್ ಅವ್ರದ್ದು ಡೆವಲಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಏನು ಕರಿಗೆ ನಾವೀಗ ಏನು ಪರೋಟ ಮಾಡ್ಕೋತಿದ್ದೀವಿ. ಪರೋಟ ಅಂದರೆ ನಾರ್ಮಲಾಗಿ ಏನು ಗೋಧಿ ಹಿಟ್ಟು ಕಲಸಿರ್ತೀವಲ್ಲ ಅದರಲ್ಲೇ ಪರೋಟ ಅಂತ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲಾಗಿ ಮೈದಾ ಹಿಟ್ಟು ನೀನು ಕಲಸಿಲ್ಲ ಇಲ್ಲಿ. ಮತ್ತು ಹಾಗೆ ನೋಡ್ಬೋದು ನೀವು ಚಪಾತಿ ಮಣೆ ಕೆಳಗಡೆ ಒಂದು ಬಟ್ಟೆ ಹಾಕಿದ್ದೀವಿ. ಯಾಕೆ ಅಂದರೆ ಅದು ಜಾರಬಾರ್ದು ಅಂತ. ಸೊ ಇದನ್ನು ಒಂದು ಕಿಚನ್ ಟಿಪ್ಪಾಗಿ ನೀವು ತೊಗೋಬೋದು. ಮಣೆ ಯೂಸ್ ಮಾಡ್ತಿರೋರು ಒಂದು ಕೆಳಗಡೆ ಬಟ್ಟೆ ಹಾಕೋಬಿಟ್ರೆ ನಿಮಗೆ ಮಣೆ ಯಾವುದೇ ಕಾರಣಕ್ಕೂ ಸೌಂಡ್ ಬರೋದಾಗಲಿ ಸ್ವಲ್ಪ ಜರಗದಾಗಲಿ ಆ ಥರದ್ದು ಏನು ಇಶ್ಯೂಸ್ ಬರೋಲ್ಲ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಏನು ಹಿಂಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ರೌಂಡ್ ರೌಂಡ್ ಮಾಡಿ ಇಟ್ಕೋಬೇಕು. ಇದನ್ನು ಲಟ್ಸಿದ್ರೆ ನಿಮಗೆ ಲೇಯರ್ 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 ಬರುತ್ತೆ, ಒಂಥರ ಪರೋಟ ಥರನೇ ಫೀಲ್ ಬರುತ್ತೆ. ಒಂಥರ ತುಂಬಾ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆಲ್ಲ ತುಂಬಾ ಇಷ್ಟ, ಯಾಕಂದರೆ ಲೇಯರ್ ಲೇಯರ್ ಫಾರ್ಮ್ ಆಗಿರುತ್ತಲ್ವಾ, ಅದು ಒಂಥರ ಖುಷಿ ಪಟ್ಕೊಂಡು ತಿಂತಾರೆ. ಮತ್ತು ನನ್ನ ಮಕ್ಕಳಿಗೆ ಜ್ಯಾಮ್ ಅದು ಇದು ಏನು ಕೊಡೋಕ್ಕೆ ಹೋಗೋಲ್ಲ. ಔಟ್ಸೈಡ್ ಫುಡ್ ನಾನು ತುಂಬಾ ಕಮ್ಮಿ ಕೊಡೋದು. ಇನ್ನು ನೆಕ್ಸ್ಟ್ ಒಂದು ವ್ಲಾಗ್ ಮಾಡೋಣ ಅಂತಿದ್ದೀನಿ, ನನ್ನ ಮಗನ ಒಂದು ಫುಡ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಒಂದು ವ್ಲಾಗ್ ಮಾಡ್ತೀನಿ. ಅದು ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ಇಲ್ಲಿ ಮಶ್ರೂಮ್ ಕರಿ ರೆಡಿ ಆಯಿತು. ತುಂಬಾ ಏನು ನೀರು ಹಾಕೋಕ್ಕೆ ಹೋಗ್ಬಿಡಿ ತುಂಬ, ಯಾಕಂದರೆ ಮಶ್ರೂಮ್ ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ತೆಳುವಾಗ್ಬಿಡುತ್ತೆ, ಸಾಂಬಾರು ಆದಂಗೆ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪರೋಟಾಗೆಲ್ಲ ರೆಡಿ ಆಯಿತು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಪರೋಟ ಕೂಡ ರೆಡಿ ಆಗಿಬಿಡುತ್ತೆ. ಒಂಥರ ಚೆನ್ನಾಗಿರುತ್ತಲ್ವಾ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋದು ಆ ಥರದ್ದೆಲ್ಲ. ಹಳ್ಳಿಗೆಲ್ಲ ಹೋದಾಗ ಅದೊಂಥರ ವಾತಾವರಣ ಥರ ಚಂದ ಅನಿಸುತ್ತೆ ನನಗೆ. ಯಾಕಂದರೆ ಸಿಟಿಲಿ ಬೆಳೆದುಳುಗೆಯವರಿಗೆ ಹಳ್ಳಿಯ ವಾತಾವರಣ ಗೊತ್ತಿರಲ್ಲ. ಬಟ್ ರಿಯಲಿ ನಾನು ಮದುವೆ ಆದಮೇಲೆ ನಾನು ಹಳ್ಳಿನ ನೋಡ್ತಾ ಇರೋದು. ಬನ್ನಿ ಈಗ ಮಶ್ರೂಮ್ ಕರಿ ಜೊತೆಗೆ ಪರೋಟದ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಕರಿ ಅದ್ರ ಜೊತೆಗೆ ಪರೋಟ. ಪರೋಟ ಹೇಗೆ ನೋಡಿದಿರ, ಗೋಧಿ ಹಿಟ್ಟಲ್ಲೇ ಪರೋಟ ಮಾಡಿರೋದು, ಎಲ್ಲೂ ಮೈದಾ ಏನು ಮಿಕ್ಸ್ ಮಾಡಿಲ್ಲ. ಸೊ ಪರೋಟ ಜೊತೆಗೆ ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ ಕರಿ ಮಾಡಾಯಿತು. ಸೊ ಟೇಸ್ಟ್ ನೋಡಿಬಿಡ್ತೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಅಮ್ಮ ಮಾಡಿದಲ್ವಾ ಚೆನ್ನಾಗಿ. ನನಗಂತೂ ಪರ್ಸ್ನಲಾಗಿ ಕ್ಯಾಪ್ಸಿಕಮ್ ತುಂಬ ಇಷ್ಟ. ಕ್ಯಾಪ್ಸಿಕಮ್ ಆ್ಯಂಡ್ ಮಶ್ರೂಮ್ ಸೇಮ್ ಮಟನ್ ತಿಂದಂಗೆ ಆಗ್ತಾ ಇದೆ ಕ್ಯಾಪ್ಸಿಕಮ್ ತಿಂದರೆ. ಯಾರೆಲ್ಲ ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ ಕರಿ ಕೊಡ್ತಿದ್ದೀರಲ್ಲ, ಟ್ರೈ ಮಾಡ್ಬೋದು ಈ ರೆಸಿಪಿನ ನೀವು. ಸೊ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ಬ್ಲಾಗ್ ನಾನು ಎಂಡ್ ಅಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.